ಮಂಗಳೂರು ದಕ್ಷಿಣದ ಶಾಸಕ ವೇದವ್ಯಾಸ ಕಾಮತ್ ವೆಲ್ನಾಕ್ ಆಸ್ಪತ್ರೆಗೆ ಕಾಂಗ್ರೆಸ್ನವರ ಕೊಡುಗೆ ಏನು ಇಲ್ಲ ಎಂಬ ಆಪಾದನೆ ಮಾಡಿದ್ದಾರೆ. ಕಳೆದ 2013 ರಿಂದ 18 ರವರೆಗೆ ನಾನು ಮಂಗಳೂರು ದಕ್ಷಿಣದ ಶಾಸಕನಾಗಿದ್ದಾಗ, ಯುಟಿ ಕಾದರ್ ಅವರು ಆರೋಗ್ಯ ಸಚಿವರಾಗಿದ್ದಾಗ, ರಮಾನಾಥರಾಯ್ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ವೆಲ್ನಾಕ್ ಆಸ್ಪತ್ರೆಯ ಬೆಳವಣಿಗೆ ಯಾವ ರೀತಿ ಇತ್ತು ಎಂಬುದು ಜನರಿಗೆ ಗೊತ್ತು. ವೆಲ್ನಾಕ್ ಆಸ್ಪತ್ರೆ ಎಲ್ಲಿದೆ ಎಂದು ಕೂಡ ಆಗ ವೇದವ್ಯಾಸ ಕಾಮತರಿಗೆ ಗೊತ್ತಿರಲಿಲ್ಲ. ಹೀಗಿರುವಾಗ ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ ಎಂದು ಜನರಿಗೆ ಗೊತ್ತಿದೆ. ನೀವು ರಾಜ್ಯ ಸರ್ಕಾರದಿಂದ ವೆಲ್ನಾಕ್ ಆಸ್ಪತ್ರೆಗೆ ಎಷ್ಟು ಅನುದಾನ ತಂದಿದ್ದೀರಿ ಎಂಬುದನ್ನು ಜನತೆಯ ಮುಂದೆ ಬಿಚ್ಚಿಡಿ ಎಂದು ಮಾಜಿ ಶಾಸಕ ಲೋಬು ಚಾಟಿ ಬೀಸಿದ್ದಾರೆ. ಕಳೆದ 2013 ರಿಂದ 18 ರವರೆಗೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಶಾಸಕನಾಗಿದ್ದೆ ಕಾಂಗ್ರೆಸ್ ಪಕ್ಷದಿಂದ. ನಮ್ಮ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಯುಟಿ ಕಾದರ್ ಅವರು ಆರೋಗ್ಯ ಸಚಿವರಾಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ರಮಾನಾಥರಾಯ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು. ಹೀಗೆ ಕಾಂಗ್ರೆಸ್ ಪಕ್ಷವು ಕಳೆದ ಸಾರಿ ಮಾತ್ರವಲ್ಲ, ಆದರೆ ಹಿಂದಿನಿಂದಲೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಹಂತಗಳಿಗೆ ಬೆಳವಣಿಗೆಗೆ ಯಾವ ರೀತಿಯಲ್ಲಿ ಕಾರಣಕರ್ತರಾಗಿದೆ ಎಂಬುದನ್ನು ಜನರಿಗೆ ತಿಳಿ ಹೇಳುವುದು ಕೂಡ ನಮ್ಮ ಉದ್ದೇಶ ಆಗಿದೆ. ಬಹುಶಃ ವೇದವ್ಯಾಸ ಕಾಮತ್ರವರು ಶಾಸಕರಾಗುವಂಥ ಮೊದಲು ವೆನ್ಲಾಕ್ ಆಸ್ಪತ್ರೆ ಎಲ್ಲಿದೆ ಅಂತ ಅವರಿಗೆ ಬಹುಶಃ ಗೊತ್ತಿರಲಿಲ್ಲ. ಅವರು ವೆನ್ಲಾಕ್ ಆಸ್ಪತ್ರೆ ಕಡೆಗೆ ತಲೆ ಹಾಕಿಕೊಂಡ ಮಲಗಲಿಕ್ಕಿಲ್ಲ, ಒಳಗೆ ಕೂಡ ಹೋಗ್ಲಿಕ್ಕಿಲ್ಲ. ಹಾಗಿರುವಾಗ ವೆನ್ಲಾಕ್ ಆಸ್ಪತ್ರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಅವರಿಗೆ ಹೇಗೆ ಗೊತ್ತು? ಅವ್ರದ್ದು ತಪ್ಪಲ್ಲ, ಯಾಕಂದರೆ ಅವ್ರಿಗೆ ಏನು ವಿಚಾರ ಗೊತ್ತಿಲ್ಲ. ಅವರು ಮೊದಲನೇ ಬಾರಿ ಈಗ ಶಾಸಕರಿಗಾಗಿ ಬಹುಶಃ ವೆನ್ಲಾಕ್ ಆಸ್ಪತ್ರೆ ಕಡೆ ನೋಡ್ತಾ ಇರೋದು. ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಗೆ ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ ಅಂತ ನಾನು ಮೊದಲಿಂದ ಕೇಳ್ತೀನಿ. ತಾವು ಶಾಸಕರಾಗಿ ಹತ್ರ ಮೂರುವರೆ ವರ್ಷ ಆಯಿತು, ತಾವು ಏನು ಮಾಡಿದಿರಿ ಜಿಲ್ಲಾ ಆಸ್ಪತ್ರೆಗೆ ವೆನ್ಲಾಕ್ ಆಸ್ಪತ್ರೆಗೆ? ನಾವು ಮಾಡಿದ ದೊಡ್ಡ ಪಟ್ಟಿಯೇ ಇದೆ, ನಾನು ಈಗ ಅದನ್ನು ಓದಲಿಕ್ಕೆ ಹೋದರೆ ಅರ್ಧ ಗಂಟೆ ಇದೆ. ಆದರೂ ಕೆಲವು ಮುಖ್ಯ ವಿಚಾರಗಳನ್ನು ತಮಗೆ ಹೇಳ್ತೀನಿ. ನನ್ನ ಅವಧಿಯಲ್ಲಿ ನಮ್ಮ ಆರೋಗ್ಯ ಮಂತ್ರಿಗಳಾದ ಯುಟಿ ಕಾದರ್ ಅವರ ಸಂಪೂರ್ಣ ಸಹಕಾರದಿಂದ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮಾನಾಥರಾಯ್ ಅವರ ಸಂಪೂರ್ಣ ಸಹಕಾರದಿಂದ ಸುಮಾರು ಮೇಜರ್ ಐಟಮ್ಸ್ಗಳೇ ಹತ್ತಿರ 22 ಐಟಮ್ಸ್ಗಳನ್ನು ನಾವು ಮಾಡಿಸಿದ್ದೀವಿ. 176 ಬೆಡ್ಡಿನ ಹೊಸ ಆಸ್ಪತ್ರೆ ಕಟ್ಟಡ 15 ಕೋಟಿಯಲ್ಲಿ ಮಾಡಿದ್ದೀವಿ. ಇಡೀ ಹಳೆ ಕಟ್ಟಡವನ್ನು ರಿನೋವೇಷನ್ ಮಾಡ್ಕೊಂಡಿದ್ದೀವಿ. ಆಗ ಪ್ರಿಸನ್ ಸೆಲ್ 6 ಬೆಡ್ಡದ್ದು ಸಂಪೂರ್ಣ ಹೊಸ ಪ್ರಿಸನ್ ಸೆಲ್ಸನ್ನು ನಾವು ನವೀಕೃತ ಮಾಡಿದ್ದೇವೆ. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮ್ಮದು ರೆಕಗ್ನೈಸ್ ಆಗಿದ್ದು ಮಲೇರಿಯಾ ಸೆಂಟರ್, ಸೆಂಟಿನಲ್ ಮಲೇರಿಯಾ ಸೆಂಟರ್ ಫಸ್ಟ್ ಸೆಂಟರ್ ಅನ್ನಾಗಿ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ ಮಾಡಿತ್ತು. ಅದರಲ್ಲಿ 2 ರಿಸರ್ಚ್ ಇಂಟರ್ನ್ಯಾಷನಲ್ ರಿಸರ್ಚ್ ಪ್ರಾಜೆಕ್ಟ್ಗಳನ್ನು NMR ನಾವು ಕಂಪ್ಲೀಟ್ ಮಾಡಿಕೊಂಡೆವು. ಇಂಟರ್ನ್ಯಾಷನಲ್ ರಿಸರ್ಚ್ ಪ್ರಾಜೆಕ್ಟ್ ಡ್ರಗ್ ರೆಸಿಸ್ಟೆಂಟ್ ಟು ಮಲೇರಿಯಾ, ಇದನ್ನು ನಾವು ಮಾಡಿಸ್ಕೊಂಡೆವು. ಇದಕ್ಕೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೂಡ ಸಿಕ್ಕಿದೆ. ಅದಕ್ಕೆ 10 ಬೆಡ್ಡದ್ದು MDRTB ಸೆಂಟರ್ ಅನ್ನು ನಾವು ಮಾಡಿದೆವು. ಡ್ರಗ್ ರೆಸಿಸ್ಟೆಂಟ್ ಟು ಪೇಷಂಟ್ಸ್ ಇಂಟರ್ನ್ಯಾಷನಲ್ ಜರ್ನಲ್ ಇದನ್ನು ರಿಪೋರ್ಟ್ ಕೂಡ ಮಾಡಿತ್ತು. ಪೋಸ್ಟ್ಮಾರ್ಟಮ್ ಸೆಂಟರ್ ಸಂಪೂರ್ಣ ಹಿಂದೆ 1-2 ಶವವನ್ನು ಇಡಲಿಕ್ಕೆ ಆಗ್ತಿತ್ತು, ಶವಗಳನ್ನು ಗುಡ್ಡೆ ಹಾಕ್ತಿದ್ರು, ಜನರಿಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇರಲಿಲ್ಲ. ಸಂಪೂರ್ಣವಾಗಿ ಅದನ್ನು ಹೊಸತಾಗಿ ನಿರ್ಮಾಣ, ಇವತ್ತು ಎಷ್ಟು ಉತ್ತಮವಾಗಿ ಎಷ್ಟು ಸುಮಾರು 10-15 ಶವಗಳನ್ನು ಇಡುವಂಥ ವ್ಯವಸ್ಥೆಯನ್ನು ಅದನ್ನು ಮಾಡಿಕೊಟ್ಟಿದ್ವಿ. WARS ಸಿಸ್ಟಮ್ನಲ್ಲಿ ಆ್ಯಂಬುಲೆನ್ಸ್ ಸೆಂಟ್ರನ್ನು ಆರಂಭ ಮಾಡಿದೆವು. ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು, ಅವರ ಒಂದು ಸಹಕಾರದಿಂದ ನಮ್ಮ MRPL ವತಿಯಿಂದ ಎಲ್ಲ ಸೇರಿಸಿ ಅದು ಹೊಸ ಕಟ್ಟಡವನ್ನು ಮಾಡಿದೆವು. ಹಿಂದೆ ಏನಾಗಿತ್ತು ತಮಗೆ ನೆನಪಿದೆ? ಯಾರೋ ಒಬ್ಬರು ಆಂಧ್ರದ ರೆಡ್ಡಿ ಅವರು ಬಂದು ಅವರು CSR ಮಾಡ್ತೀವಿ ಅಂತ ಹೇಳಿ ಎಲ್ಲ ಕೆಡವಿ ಏನು ಆಗದ ಪರಿಸ್ಥಿತಿಯಲ್ಲಿ BJPಯವರು ಕೈ ಬಿಟ್ಟು ಕೂತ್ಕೊಂಡಿದ್ರು. ಅದನ್ನು ಮುಂದೆ ಕೊಂಡಿದ್ದು ಹೋಗಿದ್ದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನಾಯಕತ್ವದಲ್ಲಿ ಮುಂದೆ ಹೋಗಿದ್ದು. ಇವತ್ತು ಅದು ಅಲ್ಲಿ ತಲೆ ಎತ್ತಿದ್ದರೆ ಅದು 50 ಬೆಡ್ಡಿನ ಆಯುಷ್ ಬಿಲ್ಡಿಂಗನ್ನು ನಾವು ಮಾಡಿ, ಇವತ್ತು ಕೋವಿಡ್ ಸೆಂಟರ್ ರನ್ ಆಗುವುದು ಯಾವುದರಲ್ಲಿ? 50 ಬೆಡ್ಡಿನ ಆಯುಷ್ ಬಿಲ್ಡಿಂಗ್ನಲ್ಲಿ. 2 ಬೆಡ್ಗಳನ್ನು ಹಾಕಿದರೆ ಅದು ರಿನೋವೇಟ್ ಮಾಡಿ ಕಟ್ಟಡ ಹಾಕಿದ್ದು ಆ ಸಮಯದಲ್ಲಿ ನಾವು ಮಾಡಿದ ಯೋಜನೆಗಳು. ನಾನು ಒಂದೇ ಕೋವಿಡ್ ಬ್ಲಾಕ್, ನಾನು ಒಂದು ಮಾತು ವೇದವ್ಯಾಸ ಕಾಮತ್ರೆ ಕೇಳ್ತೀನಿ, ನೀವು ಏನು ಮಾಡಿದ್ದೀರಿ ಸ್ವಾಮಿ 3.5 ವರ್ಷದಲ್ಲಿ? ಎಷ್ಟು ಅನುದಾನವನ್ನು ಸರ್ಕಾರದಿಂದ ನೀವು ಇದು ವೆನ್ಲಾಕ್ ಆಸ್ಪತ್ರೆಗೆ ತಂದಿದ್ದೀರಿ?
ನಿಮ್ಮ ಒಂದು ಪ್ರಯತ್ನದಿಂದ ಎಷ್ಟು ವೆನ್ಲಾಕ್ ಆಸ್ಪತ್ರೆ ಅಭಿವೃದ್ಧಿಯಾಗಿದೆ. ಮೊನ್ನೆ ಕೋವಿಡ್ ಆರಂಭವಾದ ನಂತರ ಎಲ್ಲ ಕಡೆ ಲ್ಯಾಗ್ ಆಗಿ ಇಲ್ಲಿ ಸಹ ಐ ಸಿ ಯು ಬೆಡ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಅದರಲ್ಲಿ ನಿಮ್ಮದೇನಿದೆ ಕೊಡುಗೆ? ಚಾಮರಾಜನಗರದಲ್ಲೂ ಜಾಸ್ತಿ ಮಾಡಿದ್ದಾರೆ, ಬೆಂಗಳೂರಿನಲ್ಲೂ ಜಾಸ್ತಿ ಮಾಡಿದ್ದಾರೆ, ಚಿಕ್ಕಮಗಳೂರಿನಲ್ಲೂ ಜಾಸ್ತಿ ಮಾಡಿದ್ದಾರೆ, ಉಡುಪಿಯಲ್ಲೂ ಜಾಸ್ತಿ, ಇಲ್ಲಿಯೇ ಮಾಡಿದ್ದಾರೆ. ನೀವು ವಿಶೇಷವಾಗಿ ಏನಾದರೂ ಕಾಳಜಿ ವಹಿಸಿ, ನೀವು ಬೋರ್ಡ್ ರೂಮ್ನಲ್ಲಿ ಎರಡು ಮೀಟಿಂಗ್ಗಳನ್ನು ಮಾಡಿದ್ದು ಬಿಟ್ಟರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಎಷ್ಟು ಕಟ್ಟಡಗಳಿವೆ, ಎಷ್ಟು ಬೆಡ್ಗಳಿವೆ, ಎಲ್ಲಿವೆ ನಿಮಗೆ ಏನು ಗೊತ್ತಿಲ್ಲ. ನೀವು ಮತ್ತೆ ಹೇಳ್ತೀರಿ ಕಾಂಗ್ರೆಸ್ ಸರ್ಕಾರ ವೆನ್ಲಾಕ್ ಆಸ್ಪತ್ರೆಗೆ ಏನು ಮಾಡಿದೆ ಅಂತ. ಇಷ್ಟವರೆಗೆ ತಾವು ಅಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಎಷ್ಟು ಮೀಟಿಂಗ್ಗಳನ್ನು ಮಾಡಿದ್ದೀರಿ ಸ್ವಾಮಿ? ಡೆವಲಪ್ಮೆಂಟ್ ಕಮಿಟಿದ್ದು ಆದ್ದರಿಂದ ಯಾವುದಾದ್ರೂ ವಿಚಾರವನ್ನು ಹೇಳುವಾಗ ಮಾತಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡಬೇಕು. ಏನು ಮಾಡಿದೆ ನಾವು ಇನ್ನೂ ಕೊಡಬೇಕಾ? ಇದರ ಡಬ್ಬಲ್ ಪಟ್ಟಿಯನ್ನು ಕೊಡ್ತೀವಿ ಎನ್ಲಾಕ್ನಲ್ಲಿ ಏನು ಮಾಡಿದ್ದೀವಿ ಅಂತ. ನಾವು ಮಾಡಿದ ಕೆಲಸಕ್ಕೆ ನೀವು ಇವತ್ತು ಕೆಲಸವನ್ನು ಆಗುವಾಗ ನಿಮ್ಮ ಬ್ಯಾನರ್ ಹಾಕುವುದು ವಿಚಾರವನ್ನು ನಾವು ಮಾಡಿಲ್ಲ. ನಾವು ಪ್ರಚಾರದಲ್ಲಿ ಹಿಂದೆ ನಿಂತಿದ್ದೆವು, ಯಾಕೆಂದರೆ ಕೆಲಸ ಮಾಡ್ತಿದ್ದೆವು.